ಈ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ತಾರೆ ನೋಡಿ, ಅವರಿಗೆ ಒಂದು ಶಾಕಿಂಗ್ ನ್ಯೂಸ್. ಏನದು ಶಾಕಿಂಗ್ ನ್ಯೂಸ್? ಮೊದಲನೇದಾಗಿ ಟ್ರಾಫಿಕ್ ರೂಲ್ಸ್ ಅದೇನೇ ಇದ್ರೂ ಕೂಡ ನಿಯಮದ ಪಾಲನೆ ಅನ್ನೋದನ್ನು ಮಾಡಬೇಕಾಗುತ್ತೆ. ಬಟ್ ಬಹುತೇಕರು ಈ ನಿಯಮವನ್ನು ಪಾಲನೆ ಮಾಡೋದೇ ಇಲ್ಲ. 50,000 ಅಧಿಕ ದಂಡ ಒಂದು ಪಕ್ಷ ಇತ್ತು ಅಂತ ಹೇಳಿದ್ರೆ, ನೀವದನ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ ಜಾಗೃತರಾಗಿರಿ. ಮನೆಗೆ ಬಂದು ದಂಡವನ್ನು ಕಲೆಕ್ಟ್ ಮಾಡ್ತಾರೆ ಸಂಚಾರಿ ಪೊಲೀಸರು. ಟ್ರಾಫಿಕ್ ಫೈನ್ ಕಟ್ಟದೆ ಹೋದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಮನೆಗೆ ಬರುತ್ತೆ ಸಮನ್ಸ್, ಕೋರ್ಟ್ ಮೆಟ್ಟಿಲೇರಬೇಕಾಗುತ್ತೆ. 2,300 ಅಧಿಕ ವಾಹನಗಳು 50,000 ಅಧಿಕ ದಂಡವನ್ನು ಹೊಂದಿದೆ. ಹಾಗಾಗಿ ಆದಷ್ಟು ಬೇಗ ನಿಮ್ಮ ನಿಮ್ಮ ಮನೆಗೆ ಸಂಚಾರಿ ಪೊಲೀಸರು ಬರ್ತಾರೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ನಂತರ ಕೋರ್ಟ್ ಮೆಟ್ಟಿಲೇರಬೇಕಾಗುತ್ತೆ. ಆದಷ್ಟು ಬೇಗ 50,000 ದಂಡ ಯಾರೆಲ್ಲ ಹೊಂದಿದ್ದೀರಿ ದಂಡ ಕಟ್ಟೋದು ಉತ್ತಮ. ಒಂದು, ಎರಡನೇದಾಗಿ ಟ್ರಾಫಿಕ್ ನಿಯಮಗಳು ಅಂತಿರುತ್ತಲ್ಲ ಅದನ್ನು ಪಾಲನೆ ಮಾಡಿ. ಟ್ರಾಫಿಕ್ ನಿಯಮವನ್ನು ಯಾಕೆ ಇಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಯಾವುದೇ ರೀತಿಯ ಅಪಘಾತಗಳು ಸಂಭವಿಸಬಾರದು. ನಿಯಮದ ಪಾಲನೆ ಆದರೆ ಎಲ್ಲವೂ ಕೂಡ ಸ್ವಸ್ಥವಾಗಿರುತ್ತೆ. ನಿಯಮ ಪಾಲನೆ ಯಾರೆಲ್ಲ ಮಾಡಿರೋದಿಲ್ಲ ಅವರಿಗೆ 1,000 ದಂಡ ಬೀಳುತ್ತೆ. 50,000 ಹೆಚ್ಚು ಇದ್ದರೆ ಖಂಡಿತವಾಗಲೂ ಚಾರ್ಜ್ ಶೀಟ್, ಕೋರ್ಟ್ ಮೆಟ್ಟಿಲೇರಲೇಬೇಕು. ಸಂಚಾರ ಪೊಲೀಸ್ ವತಿಯಿಂದ ಯಾರು 50,000 ಮೇಲ್ಪಟ್ಟಿನ ಪಾವತಿ ಮಾಡದೆ ಇರೋವಂಥ ದಂಡಗಳಿದ್ದಾವೆ ಅದನ್ನು ನಾವು ಒಂದು ಲೆಕ್ಕ ಮಾಡಿ ಸುಮಾರು 2,681 ವಾಹನಗಳ ಮೇಲೆ ಈ ರೀತಿ 50,000 ಮೇಲ್ಪಟ್ಟು ದಂಡಗಳಿಂದ ಇದ್ದಾವೆ. ಸೊ ಅದನ್ನು ನಾವು ಅಡ್ರೆಸ್ ತಗೊಂಡು ಅದನ್ನು ಪತ್ತೆ ಮಾಡಿ ಅವರಿಂದ ಅದನ್ನು ಪಾವತಿಸ್ತೇವೆ. ಸೊ ಇದನ್ನು ನಾವು 10 ಶುರು ಮಾಡಿದ್ದೀವಿ. ಇದುವರೆಗೂ ಒಂದು ಸುಮಾರು 120 ಜನದಿಂದ ಹಲವಾರು ಜನ ಅಡ್ರೆಸ್ಗಳು ಬದಲಾಗಿದ್ದಾವೆ. ಬಟ್ ನಮಗಿನ್ನ ವಾಹನ ಡೇಟಾಬೇಸಿಂದ ಡೀಟೇಲ್ಸ್ಗಳನ್ನು ತಗೊಂಡು ಅದನ್ನ ಪ್ರತಿಯೊಂದು ವಾಹನವನ್ನು ಪತ್ತೆ ಮಾಡಬೇಕು ಅಂತ ನಾವು ಒಂದು ಕಾರ್ಯಗಳನ್ನು ಮಾಡ್ತೇವೆ. ಇಲ್ಲ, ನಾವು ಅವರಿಗೆ ತಿಳಿಸ್ತಾ ಇದ್ದೀವಿ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ, ಆಕ್ಚುಲಿ ಇದು ಉತ್ತಮವಾದಂತಹ ಬೆಳವಣಿಗೆ. ಮೊದಲನೇದಾಗಿ ಟ್ರಾಫಿಕ್ ನಿಯಮಗಳನ್ನು ಈ ಒಂದು ಯೋಜನೆಯ ಮೂಲಕ ಎಲ್ಲರೂ ಪಾಲನೆ ಮಾಡಬಹುದು. ಕೋರ್ಟ್ ಮೆಟ್ಟಿಲೇರಬೇಕಾಗುತ್ತೆ ಅಂತ ಗೊತ್ತಾದರೆ ಖಂಡಿತವಾಗಲೂ ಸಂಚಾರಿ ನಿಯಮಗಳ ಪಾಲನೆ ಅನ್ನೋದು ಮಾಡ್ತಾರೆ. ಬಟ್ ಈಗ ಬೇಕಾದಷ್ಟು ದಂಡ ಈಗಾಗಲೇ ಇರುತ್ತೆ, ಅದನ್ನು ರಿಕವರಿ ಮಾಡೋದಕ್ಕೆ ಪೊಲೀಸರು ಯಾವಾಗಿಂದ ಕ್ರಮ ತಗೊಳ್ತಾರೆ ಅಂತ, ಇಮ್ಮಿಡಿಯೇಟಾಗಿ ಇದು ಆ್ಯಕ್ಷನ್ ತಗೋತಾರಾ ಹೇಗೆ? ಅನೇಕ ಸನ್ನಿವೇಶಗಳು ಕೂಡ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡೋದಕ್ಕೆ ಸಂಚಾರಿ ಪೊಲೀಸರು ಹರಸಾಹಸವನ್ನ ಪಡ್ತಾ ಇರುವಂತದ್ದು ಎಲ್ಲರಲ್ಲೂ ಗೊತ್ತಿರುವಂತಹ ವಿಷಯ. ಸಂಚಾರಿ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ ಅಪಘಾತಗಳಾಗಿರ್ಬೋದು, ಇನ್ನೂ ಕೆಲವೊಂದು ಇನ್ಸಿಡೆಂಟ್ ಗಳು ಏನ್ ನಡುತ್ತೆ, ಕೆಲವೊಬ್ಬರ ಪ್ರಾಣಹಾನಿ ಆಗೋದು ಕೂಡ ತಪ್ಪಿಸ್ಬೋದು. ಅದನ್ನ ಬಿಟ್ಟು ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಅನೇಕ ಮಂದಿ ಬೆಂಗಳೂರಿನಲ್ಲಿ ಬೇಕಾಬಿಕ್ಕಿ ಓಡಾಡ್ತಾ ಇರುವಂತಹ ಅನೇಕ ನಿದರ್ಶನಗಳನ್ನ ನಾವು ನೋಡ್ತಾ ಇರ್ತೀವಿ. ನಿನ್ನೆ ತಾನೇ ಒಂದು ಸುದ್ದಿಯನ್ನ ನಾವೇ ಬಿತ್ತರಿಸಿದ್ವಿ. 30,000 ಇರುವಂತಹ ಸ್ಕೂಟಿಯನ್ನು 80,000 ಅಧಿಕ ದಂಡ ಇರುವಂತಹ ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಅನೇಕ ಮಂದಿ ಫೈನ್ ಕಟ್ಟದ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಹಾಗೆ ಓಡಾಡ್ತಾ ಇರುವಂತಹ ಪ್ರಕರಣಗಳನ್ನು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ ಕೆಲ ತಿಂಗಳ ಹಿಂದೆ ಕೋರ್ಟ್ ನಿಂದ ಒಂದು ಪರ್ಮಿಷನ್ ಅನ್ನ ಪಟ್ಕೊಂಡು 50% ಆ ದಂಡವನ್ನ ಕಟ್ಟಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಸಂಚಾರಿ ಪೊಲೀಸರು ಮಾಡಿದ್ರು. ಆಗ ಮುಗಿಬಿದ್ದು ಆ ದಂಡವನ್ನ ಪಾವತಿಸುವಂತಹ ಕೆಲಸವನ್ನ ಅನೇಕ ಮಂದಿ ಕೂಡ ಮಾಡಿದ್ರು. ಆದ್ರೆ ಇದನ್ನ ಹೊರತುಪಡಿಸಿಯೂ ಕೂಡ ಅನೇಕ ಮಂದಿ ದಂಡವನ್ನ ಹಾಗೆ ಉಳಿಸಿಕೊಂಡು ಇನ್ನೂ ಸಂಚಾರ ನಿಯಮಗಳನ್ನ ಪಾಲನೆ ಮಾಡದೇನೆ ಓಡಾಡ್ತಾ ಇರೋರಿಗೆ ಈಗ ಸಂಚಾರಿ ಪೊಲೀಸರು ಶಾಕ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಿರಂತರ ಸಂಚಾರ ನಿಯಮ ಉಲ್ಲಂಘನೆ ಮಾಡೋದಕ್ಕೆ ಈಗ ಕಂಟಕ ಕೂಡ ಕಾದಿರುವಂತದ್ದು. ಯಾಕಂತಂದ್ರೆ ಮನೆ ಬಾಗಿಲಿಗೆ ಬಂದು ಟ್ರಾಫಿಕ್ ಪೊಲೀಸರು ದಂಡವನ್ನು ಕಟ್ಟಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. 50,000 ಅಧಿಕ ದಂಡವನ್ನು ಹೊಂದಿರುವಂತಹ ವಾಹನದವರಿಗೆ ಚಾರ್ಜ್ ಕೊಡೋದಕ್ಕೆ ಈಗ ನಿರ್ಧಾರ ಮಾಡಲಾಗಿರುವಂಥದ್ದು. ಇನ್ನು ಮನೆಗೆ ಬಂದು ದಂಡದ ಹಣ ಪೊಲೀಸರು ಕೇಳೋದಕ್ಕೆ ನಿರ್ಧಾರ ಮಾಡಿದಾರಲ್ಲ, ಇದು ಹೊಸ ಒಂದು ವಾರ್ಷಿಕೂ ಕೂಡ ಮನವಿಯನ್ನು ಪಡೆದಿರುವಂಥದ್ದು. ಯಾಕಂತಂದ್ರೆ ಇದ್ರಿಂದ ಯಾರೂ ನಾವೇ ಹೋಗಿ ದಂಡ ಕಟ್ಟಬೇಕಾಗುತ್ತೆ ಆನ್ಲೈನ್ ಮುಖಾಂತರವಾಗಿ ಅನ್ನೋ ಒಂದು ರೀತಿಯಲ್ಲೂ ಕೂಡ ಯಾರು ಕೂಡ ಅಷ್ಟೊಂದು ದಂಡವನ್ನ ಪಾವತಿ ಮಾಡದೇನೆ ಪೊಲೀಸರು ಕಣ್ತಪ್ಸ್ಕೊಂಡು ಓಡಾಡಿಕೊಂಡಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಹೀಗಾಗಿ ಪೊಲೀಸರು ಕೂಡ ಹೊಸ ಪ್ಲಾನ್ ಅನ್ನು ಕೂಡ ಮಾಡಿರುವಂತದ್ದು. 2,300 ಅಧಿಕ ವಾಹನಗಳಿಗೆ ದಂಡ ಕಟ್ಟಿಸಿಕೊಳ್ಳುವಂತೂ ಕೂಡ ಮುಂದಾಗಿದ್ದಾರೆ. ಈ ಬಗ್ಗೆ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಅನುಚಿತ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ದಿವ್ಯಾಸ್, ಮಾಹಿತಿಗಾಗಿ ಧನ್ಯವಾದ. ವಿಶ್ವ, ಒಟ್ಟಾರೆ ಒಂದು ಅತ್ಯುತ್ತಮವಾದಂತಹ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಯಾವಾಗ ಕೋರ್ಟ್ ಮೆಟ್ಟಲು ಇರಬೇಕಾಗುತ್ತೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಖಂಡಿತವಾಗ್ಲೂ ಸಂಚಾರಿ ನಿಯಮಗಳ ಪಾಲನೆ ಅನ್ನೋದಾಗುತ್ತೆ, ಟ್ರಾಫಿಕ್ ಕೂಡ ಕಂಟ್ರೋಲಿಗೆ ಬರಬಹುದು ಅನ್ನೋದು ಆಶಾಭಾವನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.